ಅಂದ್ರೆ ಆ ನಿರಾಕಾರನಾದ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಅವರು ಈ ಸೃಷ್ಟಿಗೆ ಬಂದ್ರೂ ಕೂಡ ದಿವ್ಯ ಜನ್ಮವನ್ನ ಪಡ್ಕೊಳ್ತಾರೆ ಯಾಕಂದ್ರೆ ಪರಮಾತ್ಮ ಎಂದೂ ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ ಯಾವಾಗ ಪಾಪ ಅತಿಯಾಗಿ ಮನುಷ್ಯ ಪತಿತನಾಗಿರ್ತಾನೋ ಪಾಪಾತ್ಮನಾಗಿರ್ತಾನೋ ಆಗ ತನ್ನನ ಪಾಪದಿಂದ ಮುಕ್ತ ಮಾಡು ಅಂತ ಹೇಳಿನೂ ಕೂಡ ಮನುಷ್ಯ ಅದೇ ಹರನ ಸ್ವರೂಪದಲ್ಲಿ ಪರಮಾತ್ಮನ ನೆನಪು ಮಾಡ್ಕೊಳ್ತಾನೆ ಅಂದ್ರೆ ನಾನು ವೈದ್ಯನಾಗಿ ನಿನಗೆ ಎರಡು ಪ್ರಕಾರದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಒಂದು ಶಾರೀರಿಕ ಕಾಯಿಲೆ ಇನ್ನೊಂದು ಮಾನಸಿಕ ಕಾಯಿಲೆ ಅದಕ್ಕೆ ಇಲ್ಲಿ ಇಬ್ಬರು ಅಶ್ವಿನಿ ಕುಮಾರರನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಇಬ್ರು ಅಂದ್ರೆ ಅವರಿಂದ ಎರಡು ಪ್ರಕಾರದ ಕಾಯಿಲೆಗಳು ಗುಣ ಆಗ್ತಾ ಇತ್ತು ಹಾಗೆ ಇವತ್ತು ನಮ್ಮ ಜೀವನದಲ್ಲೂ ಎರಡು ಪ್ರಕಾರದ ಕಾಯಿಲೆ ಇದೆ ಪರಮಾತ್ಮನ ಆಶ್ಚರ್ಯಕರ ಸ್ವರೂಪವನ್ನು ನೋಡು ಅಂದ್ರೆ ಎಂದೂ ನೋಡದೆ ಇರುವಂತಹ ಪರಮಾತ್ಮನ ಆ ಅಲೌಕಿಕ ಆಶ್ಚರ್ಯಕರ ಸ್ವರೂಪವನ್ನ ನೋಡು ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನ ಸ್ವರೂಪನೇ ದಿವ್ಯ ಮತ್ತು ಅಲೌಕಿಕ ಆಗಿದೆ ಅಂದ್ರೆ ಪರಮಾತ್ಮ ಲೌಕಿಕ ಮನುಷ್ಯರಂತೆ ಶರೀರವನ್ನ ಪಡ್ಕೊಂಡು ಈ ಸೃಷ್ಟಿಗೆ ಬರೋದಿಲ್ಲ ಪರಮಾತ್ಮ ಈ ಸೃಷ್ಟಿಗೆ ಅರ ಅಲ ಅವತರಣೆ ಮಾಡೋದೇ ದಿವ್ಯ ಜನ್ಮವನ್ನ ಪಡ್ಕೊಂಡು ಅಲೌಕಿಕ ಜನ್ಮವನ್ನ ಪಡ್ಕೊಂಡು ಅಂದ್ರೆ ಆ ನಿರಾಕಾರನಾದ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಅವರು ಈ ಸೃಷ್ಟಿಗೆ ಬಂದರೂ ಕೂಡ ದಿವ್ಯ ಜನ್ಮವನ್ನ ಪಡ್ಕೊಳ್ತಾರೆ ಯಾಕೆಂದರೆ ಪರಮಾತ್ಮ ಎಂದೂ ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ ಇಂತಹ ದಿವ್ಯ ಅಲೌಕಿಕ ಜನ್ಮ ಉಳ್ಳಂತಹ ಪರಮಾತ್ಮನ ದಿವ್ಯ ಸ್ವರೂಪ ಅಂದ್ರೆ ಈಗಾಗಲೇ ಹಿಂದಿನ ಶ್ಲೋಕದಲ್ಲೂ ಕೂಡ ಪರಮಾತ್ಮ ತಮ್ಮ ಸ್ವರೂಪದ ಬಗ್ಗೆ ತಿಳಿಸಿದ್ದಾರೆ ಅಂದ್ರೆ ನನ್ನ ಸ್ವರೂಪದಿಂದ ನಿನಗೆ ಸಾವಿರಾರು ಬಣ್ಣದ ನೂರಾರು ಬಣ್ಣದ ಬಗೆ ಬಗೆ ಶಕ್ತಿಯ ಪ್ರಾಪ್ತಿ ಆಗ್ತದೆ ಅನ್ನುವಂತಹ ಮಾತನ್ನು ಅಂದ್ರೆ ಆ ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮನಿಂದ ನಾವು ಸಾವಿರಾರು ಪ್ರಕಾರದ ಶಕ್ತಿಗಳನ್ನ ಪಡ್ಕೊಳ್ಬಹುದು ನೂರಾರು ಪ್ರಕಾರದ ಗುಣಗಳನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಯಾಕೆಂದ್ರೆ ಪರಮಾತ್ಮ ಶಕ್ತಿಗಳ ಸಾಗರ ಗುಣಗಳ ಸಾಗರ ಆಗಿದ್ದಾರೆ ಅಂತಹ ಪರಮಾತ್ಮನಿಂದ ಅನೇಕ ಗುಣ ಮತ್ತು ಅನೇಕ ಶಕ್ತಿಯನ್ನು ಆಗ್ತದೆ ಆದ್ರೆ ಅದರಲ್ಲಿ ನನಗೆ ಯಾವುದು ಅವಶ್ಯಕತೆ ಇದೆನೋ ಆ ಗುಣ ಮತ್ತು ಶಕ್ತಿಯನ್ನ ಅದೇ ರೂಪದಲ್ಲಿ ನಾನು ಅನುಭವ ಮಾಡಬೇಕು ಅದರಲ್ಲೂ ಬಿಳಿ ಬಣ್ಣದ ಕಿರಣಗಳನ್ನು ಪಡ್ಕೊಂಡ್ರೆ ನಾವು ಶಾಂತಿ ಅನುಭವವನ್ನು ಮಾಡ್ಲಿಕ್ಕೆ ಸಾಧ್ಯ ಅದೇ ರೀತಿ ಹಸಿರು ಬಣ್ಣದ ಕಿರಣವನ್ನು ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಗುಲಾಬಿ ಬಣ್ಣದ ಕಿರಣವನ್ನು ಪರಮಾತ್ಮನಿಂದ ಪ್ರಾಪ್ತಿ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದೇ ರೀತಿ ಹಳದಿ ಬಣ್ಣದ ಕಿರಣವನ್ನು ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಹೀಗೆ ಒಂದೊಂದು ಬಣ್ಣದ ಕಿರಣದಿಂದ ನಾವು ಒಂದೊಂದು ಪ್ರಾಪ್ತಿಯನ್ನು ಪರಮಾತ್ಮನಿಂದ ಮಾಡ್ಕೊಳ್ಬಹುದು ಆದರೆ ಪರಮಾತ್ಮ ಪ್ರಾಪ್ತಿ ಮಾಡಿಸುವಂಥದ್ದು ಸಾವಿರಾರು ಗುಣಗಳು ಸಾವಿರಾರು ಶಕ್ತಿ ಆ ಸಾವಿರಾರು ಬಣ್ಣಗಳ ರೂಪದಲ್ಲಿ ಪರಮಾತ್ಮ ನಮ್ಮ ಮುಂದೆ ಅನ್ ತಮ್ಮ ಗುಣ ಮತ್ತು ಶಕ್ತಿಯನ್ನು ಪ್ರತ್ಯಕ್ಷ ಮಾಡುತ್ತಾರೆ ನೋಡ್ಲಿಕ್ಕೆ ಜ್ಯೋತಿರ್ ಬಿಂದು ನಿರಾಕಾರ ಆಗಿದ್ರು ಕೂಡ ಅವರಿಂದ ಸಿಗುವಂತಹ ಶಕ್ತಿಯ ಕಿರಣಗಳು ಅನಂತ ಆಗಿದೆ ಅನ್ನುವಂತಹ ಸ್ವರೂಪದ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಈಗ ಮತ್ತೆ ಪರಮಾತ್ಮ ತಮ್ಮ ಸ್ವರೂಪದ ಬಗ್ಗೆ ವಿಸ್ತಾರವಾಗಿ ಗೀತೆಯ ಅಧ್ಯಾಯ ಹನ್ನೊಂದರ ಆರನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಪಶ್ಯಾ ದಿತ್ಯಾನ್ ವಾಸುಂ ರುದ್ರಾನ್ ಅಶ್ವಿನೌ ಮಾರುತಸ್ತಾ ಬಹುನಿ ಅದೃಷ್ಟ ಪೂರ್ವಾಡಿ ಪಶಾಶ್ಚರ್ಯಾಣಿ ಭಾರತ ಅಂದರೆ ಪರಮಾತ್ಮ ಹೇಳ್ತಾರೆ ಹೇ ಅರ್ಜುನನೇ ಅದೀತಿಯ ಹನ್ನೆರಡು ಪುತ್ರರನ್ನ ಮತ್ತು ಅಷ್ಟವಸುಗಳನ್ನ ಏಕದಶ ರುದ್ರರನ್ನ ಇನ್ನು ಇಬ್ಬರು ಅಶ್ವಿನಿ ಕುಮಾರರು ನಲವತ್ತೊಂಬತ್ತು ಮರುದ್ಗಣರು ಇನ್ನು ಏನೇನೆಲ್ಲ ನೋಡಬೇಕು ಅಂತ ಇಚ್ಛೆ ಇದೆನೋ ಅವ್ರನ್ನೆಲ್ಲ ನನ್ನ ಮೂಲಕ ನೋಡು ಅನ್ನುವಂತಹ ಶಬ್ದವನ್ನ ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಅದೀತಿಯ ಹನ್ನೆರಡು ಪುತ್ರರಲ್ಲಿ ನಾವು ಮಿತ್ರ ಅನ್ನುವಂತಹ ಒಬ್ಬರ ಬಗ್ಗೆ ಕೇಳ್ತೀವಿ ಅದೇ ರೀತಿ ದಾತ ಅನ್ನುವಂತಹ ಒಬ್ಬರ ಬಗ್ಗೆ ಕೇಳ್ತೀವಿ ಅದೇ ರೀತಿ ವಿಷ್ಣುವಿನ ಬಗ್ಗೆ ಕೇಳ್ತೀವಿ ಅಂದ್ರೆ ವಿಷ್ಣು ಅನ್ನುವಂತಹ ಶಬ್ದ ಕೇಳಿದ ತಕ್ಷಣನೇ ಪಾಲನೆ ಮಾಡುವಂತನು ಅನ್ನುವಂತಹ ಶಬ್ದ ಕೂಡ ನನಗೆ ನಮಗೆ ನೆನಪಾಗ್ತದೆ ಅಂದ್ರೆ ಪರಮಾತ್ಮ ನನ್ನಲ್ಲಿ ನೀನು ಆ ಸ್ವರೂಪವನ್ನ ನೋಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಇಡೀ ಸೃಷ್ಟಿಯ ಪಾಲನೆ ಮಾಡುವಂತವರು ಸ್ವಯಂ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನೇ ಆಗಿರೋ ಕಾರಣ ನನ್ನನ್ನು ನೀನು ಪಾಲನಾಕರ್ತನ ಸ್ವರೂಪದಲ್ಲಿ ನೋಡು ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ ಅದೇ ರೀತಿ ಪರಮಾತ್ಮ ಹೇಳ್ತಾರೆ ಏಕದಶ ರುದ್ರರು ಅಂದ್ರೆ ನಾವು ಕೇಳ್ತೀವಿ ರುದ್ರರಲ್ಲಿ ಏಕದಶ ರುದ್ರರು ಇದ್ದಾರೆ ಅಂತ ಆ ಏಕದಶ ರುದ್ರರಲ್ಲಿ ಒಂದೇದಾಗಿ ಶಂಭು ಅಂತ ಹೇಳಿ ಕರಿತೀವಿ ಸ್ವಯಂಭು ಅಂತ ಹೇಳಿ ಕರಿತೀವಿ ಕಪಾಲಿ ಅಂತ ಹೇಳಿ ಕರಿತೀವಿ ಹರ ಅಂತ ಹೇಳಿ ಕರಿತೀವಿ ಅಂದ್ರೆ ಶಂಭು ಅಥವಾ ಸ್ವಯಂಭು ಅಂದ್ರೆ ಪರಮಾತ್ಮ ತನ್ನ ಸ್ವರೂಪವನ್ನ ತೋರಿಸ್ತಾ ಇದ್ದಾರೆ ನಾನು ಶಂಭು ಆಗಿದ್ದೇನೆ ನಾನು ಸ್ವಯಂಭು ಆಗಿದ್ದೇನೆ ಸ್ವಯಂ ನನ್ನಿಂದಲೇ ನಾನು ಉತ್ಪನ್ನ ಆಗಿದ್ದೇನೆ ನನಗೆ ಯಾರು ತಂದೆ ತಾಯಿಗಳು ಇಲ್ಲ ಅನ್ನುವಂತಹ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮ ತಮ್ಮ ಸ್ವರೂಪದಲ್ಲಿ ಹೇಳ್ತಾರೆ ನಾನು ಸ್ವಯಂಬು ಸ್ವಯಂಭು ಅಂದ್ರೆ ನನಗೆ ಯಾರು ರಚಯಿತರು ಇಲ್ಲ ಅಂದ್ರೆ ಪರಮಾತ್ಮನನ್ನ ರಚಿಸಿರುವಂತವರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ ಯಾಕೆಂದ್ರೆ ಪರಮಾತ್ಮ ಸ್ವಯಂ ರಚಯಿತನಾಗಿರೋ ಕಾರಣ ಇಡೀ ಸೃಷ್ಟಿಯನ್ನು ರಚನೆ ಮಾಡಿರೋನು ಪರಮಾತ್ಮ ಸೃಷ್ಟಿಕರ್ತ ಪರಮಾತ್ಮ ಆದರೆ ಸೃಷ್ಟಿಯಲ್ಲಿ ಪರಮಾತ್ಮ ಅನಾದಿ ಅವರನ್ನ ಯಾರು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಪರಮಾತ್ಮ ಶಂಭು ಆಗಿದ್ದಾರೆ ಪರಮಾತ್ಮನಿಗೆ ಬೋಲಾನಾಥ ಅಂತ ಹೇಳಿ ಕರಿತೀವಿ ಮುಗ್ಧ ಭಗವಂತ ಯಾರು ಏನನ್ನ ಕೇಳ್ತಾ ಇರ್ತಾರೋ ಎಲ್ಲರಿಗೂ ಎಲ್ಲವನ್ನ ಕೊಡುವಂತವನು ಭಗವಂತನೇ ಆಗಿದ್ದಾರೆ ಇನ್ನು ಅದೇ ರುದ್ರನ ರೂಪದಲ್ಲಿ ಪರಮಾತ್ಮನ ಮಹಿಮೆಯನ್ನು ಮಾಡಬೇಕಾದ್ರೆ ಆ ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮ ಹೇಳ್ತಾನೆ ನನ್ನಲ್ಲಿ ನೀನು ಹನ್ನೊಂದು ಜನ ರುದ್ರರ ಸ್ವರೂಪವನ್ನು ನೋಡು ಆ ಹನ್ನೊಂದು ಜನ ರುದ್ರರ ಸ್ವರೂಪದಲ್ಲಿ ಒಂದೇದಾಗಿದೆ ಸ್ವಯಂಭು ಶಂಭು ಅಂದರೆ ಪರಮಾತ್ಮ ಸ್ವಯಂ ತನ್ನಿಂದನೇ ತಾನಾಗಿದ್ದಾನೆ ಅವನು ಅನಾದಿಯಿಂದ ಈ ಸೃಷ್ಟಿಯಲ್ಲಿದ್ದಾರೆ ಅಂದರೆ ಪರಮಾತ್ಮನಿಗೆ ಎಂದೂ ಅಂತ್ಯವೇ ಇಲ್ಲ ಅವನು ಅಜನ್ಮನಾಗಿದ್ದಾನೆ ನಿರಾಕರನಾಗಿದ್ದಾನೆ ಆ ಸ್ವರೂಪವನ್ನ ನೀನು ನೋಡು ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಪರಮಾತ್ಮ ಹೇಳ್ತಾರೆ ನಾನು ಹರ ಆಗಿದ್ದೇನೆ ಹರ ಅಂದ್ರೆ ಹರಿಸುವಂಥವನು ಪರಮಾತ್ಮನಿಗೆ ನಾವು ಮಹಿಮೆ ಮಾಡಬೇಕಾದ್ರೆ ಹೇಳ್ತೀವಿ ದುಃಖ ಹರ್ತ ಸುಖ ಕರ್ತ ಅಂತ ದುಃಖವನ್ನ ದೂರ ಮಾಡುವಂತವನು ದುಃಖದಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡುವಂತವನಾಗಿರೋ ಕಾರಣ ಇವತ್ತು ನಾವು ಪರಮಾತ್ಮನಿಗೆ ಹರ ಅನ್ನುವಂತಹ ಶಬ್ದವನ್ನ ಬಯಸ್ ಬಳಸ್ತಾ ಇರ್ತೀವಿ ಅದೇ ರೀತಿ ಪಾಪದಿಂದ ನಮ್ಮನ್ನ ಮುಕ್ತ ಮಾಡೋ ಕಾರಣ ಪರಮಾತ್ಮನಿಗೆ ಪಾಪಹರ ಅಂತ ಹೇಳಿ ಕರಿತೀವಿ ಅಂದ್ರೆ ನಮ್ಮಲ್ಲಿ ಬೇಡವಾದಂತದ್ದು ಏನೇನಿದೆನೋ ಅದೆಲ್ಲದ್ರಿಂದನೂ ನಮ್ಮನ್ನ ದೂರ ಮಾಡ್ತಾರೆ ಆದ್ರೆಲ್ಲದ್ರಿಂದನೂ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾರೆ ಇವತ್ತು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ ಅನೇಕ ವ್ಯಕ್ತಿಗಳಿಗೆ ತಮ್ಮ ಪಾಪದಿಂದನೂ ಮುಕ್ತ ಆಗಬೇಕು ಅನ್ನೋ ಇಚ್ಛೆ ಇದೆ ಇನ್ನು ಅನೇಕ ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿ ಆ ತಾವು ದುಃಖದಿಂದ ಮುಕ್ತ ಆಗಬೇಕು ಅಂತ ಇಚ್ಛೆ ಇದೆ ಅಶಾಂತಿಯಿಂದ ಮುಕ್ತರಾಗಬೇಕು ಅಂತ ಇಚ್ಛೆ ಇದೆ ರೋಗಗಳಿಂದ ಮುಕ್ತರಾಗಬೇಕು ಅಂತ ಇಚ್ಛೆ ಇದೆ ತಮ್ಮ ಜೀವನದಲ್ಲಿ ಅನೇಕ ಪ್ರಕಾರದ ಬಂಧನದಿಂದ ಮುಕ್ತರಾಗಬೇಕು ಅಂತ ಇಚ್ಛೆ ಇದೆ ಏನೆಲ್ಲದ್ರಿಂದ ಮುಕ್ತ ಆಗಬೇಕು ಅಂತ ಮನುಷ್ಯರು ಬಯಸ್ತಾ ಇದ್ದಾರೋ ಅದೆಲ್ಲದ್ರಿಂದ ನಮಗೆ ಮುಕ್ತಿಯನ್ನ ಕೊಡುವಂಥವ್ರು ಕೇವಲ ಒಬ್ಬ ಹರ ಆದಂತಹ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನೇ ಆಗಿರ್ತಾರೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ನನ್ನಲ್ಲಿ ನೀನು ಆ ಹರನ ಸ್ವರೂಪವನ್ನ ನೋಡು ಹರನ ಸ್ವರೂಪ ಅಂದ್ರೆ ಯಾವಾಗ ಮನುಷ್ಯನ ಜೀವನದಲ್ಲಿ ಅತಿಯಾಗಿ ದುಃಖ ಜಾಸ್ತಿ ಆಗ್ತದೋ ದುಃಖ ಜಾಸ್ತಿ ಆದಾಗ ಸಂಕಟ ಜಾಸ್ತಿ ಆದಾಗ ಅವನಿಗೆ ಬರೋದೇ ಕೇವಲ ಒಬ್ಬ ಪರಮಾತ್ಮನ ನೆನಪು ಯಾವಾಗ ಸುಖ ಜಾಸ್ತಿ ಇರ್ತದೋ ಆಗ ಯಾರೂ ಪರಮಾತ್ಮ ನೆನಪು ಮಾಡ್ಕೊಳ್ಳೋದಿಲ್ಲ ದುಃಖ ಜಾಸ್ತಿ ಆದಾಗ ಯಾಕೆ ಪರಮಾತ್ಮನನ್ನ ನೆನಪು ಮಾಡ್ತಾರೆ ಅಂದ್ರೆ ಎಲ್ಲರ ದುಃಖವನ್ನ ದೂರ ಮಾಡುವಂಥವ್ರು ಕೇವಲ ಒಬ್ಬ ಪರಮಾತ್ಮ ಮಾತ್ರ ಎಲ್ಲರಿಗೂ ಸುಖವನ್ನ ಕೊಡುವಂಥವ್ರು ಪರಮಾತ್ಮ ಮಾತ್ರ ಆಗಿರೋ ಕಾರಣ ದುಃಖ ಜಾಸ್ತಿ ಆದಾಗ ಎಲ್ರಿಗೂ ಪರಮಾತ್ಮನ ನೆನಪು ಬರ್ತದೆ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಯಾವಾಗ ಅಶಾಂತಿ ಜಾಸ್ತಿ ಆಗ್ತದೋ ಆ ಅಶಾಂತಿಯನ್ನು ಹರಿಸುವಂಥವ್ರು ದೂರ ಮಾಡುವಂಥವ್ರು ಪರಮಾತ್ಮನೇ ಆಗಿರ್ತಾರೆ ಅದಕ್ಕೋಸ್ಕರ ಆ ಹರ ಸ್ವರೂಪದಲ್ಲಿರುವಂತಹ ಪರಮಾತ್ಮನನ್ನ ಅಶಾಂತಿ ಜಾಸ್ತಿ ಆದಾಗ್ಲೂ ನೆನಪು ಮಾಡ್ಕೊಳ್ತಾರೆ ಯಾವಾಗ ಮನುಷ್ಯನ ಜೀವನದಲ್ಲಿ ಖುಷಿ ಬೇಕಾಗಿರ್ತಾನೋ ಖುಷಿ ಬೇಕಾಗಿರ್ತದೆ ಆ ಟೈಮ್ನಲ್ಲೂ ಆ ಪರಮಾತ್ಮನ ನೆನಪು ಮಾಡ್ಕೊಳ್ತಾರೆ ಯಾವಾಗ ಪಾಪ ಅತಿಯಾಗಿ ಮನುಷ್ಯ ಪತಿತನಾಗಿರ್ತಾನೋ ಪಾಪಾತ್ಮನಾಗಿರ್ತಾನೋ ಆಗ ತನ್ನ ಪಾಪದಿಂದ ಮುಕ್ತ ಮಾಡು ಅಂತ ಹೇಳಿನೂ ಕೂಡ ಮನುಷ್ಯ ಅದೇ ಹರನ ಸ್ವರೂಪದಲ್ಲಿ ಪರಮಾತ್ಮನನ್ನ ನೆನಪು ಮಾಡ್ಕೊಳ್ತಾನೆ ಅದಕ್ಕೆ ಈಗ ಪರಮಾತ್ಮ ಸ್ವರೂಪದ ದರ್ಶನ ಮಾಡಿಸ್ಬೇಕಾದ್ರೆ ಹೇಳ್ತಾ ಇದ್ದರೆ ನೀನು ನನ್ನಲ್ಲಿ ಆ ಸ್ವರೂಪವನ್ನು ನೋಡು ಯಾವ ಸ್ವರೂಪವನ್ನು ನೋಡು ನಾನು ಸ್ವಯಂ ನನ್ನಿಂದಲೇ ನಾನಾಗಿದ್ದೇನೆ ನನ್ನನ್ನು ಯಾರೂ ರಚನೆ ಮಾಡಿಲ್ಲ ನಾನು ಸ್ವಯಂವೂ ಆಗಿದ್ದೇನೆ ಶಂಭು ಆಗಿದ್ದೇನೆ ಅನ್ನುವಂತಹ ರೂಪದಲ್ಲಿ ನೋಡು ನಾನು ಎಲ್ಲರಿಗೂ ಬೇಡಿದಂತಹ ಫಲವನ್ನು ಕೊಡುವವನಾಗಿದ್ದೇನೆ ಅನ್ನುವಂತಹ ರೂಪದಲ್ಲಿ ನನ್ನನ್ನು ನೋಡು ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಪರಮಾತ್ಮ ಹೇಳ್ತಾ ಇದ್ದಾರೆ ನನ್ನನ್ನು ನೀನು ಎಲ್ಲವನ್ನು ಹರಿಸುವಂಥವನು ಅನ್ನುವಂತಹ ರೂಪದಲ್ಲಿ ನೋಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಪರಮಾತ್ಮ ಹೇಳ್ತಾರೆ ನನ್ನನ್ನು ಒಬ್ಬ ಕಪಾಲಿ ಅನ್ನುವಂತಹ ರೂಪದಲ್ಲಿ ನೋಡು ಕಪಾಲಿ ಅನ್ನುವಂತಹ ಶಬ್ದ ಕೇಳಿದ ತಕ್ಷಣ ನಮಗೆ ಗೊತ್ತಿದೆ ಅಂದ್ರೆ ಪರಮಾತ್ಮ ಕಪಾಲಿಯ ವೇಷದಲ್ಲಿ ಸ್ಮಶಾನವನ್ನ ಕಾಯ್ತಾ ಇದ್ದ ಮತ್ತು ಪರಮಾತ್ಮ ಎಲ್ಲರಿಂದ ಭಿಕ್ಷೆಯನ್ನ ಬೇಡ್ತಾ ಇದ್ದ ಅನ್ನುವಂತಹ ಒಂದು ರೂಪವನ್ನ ಪುರಾಣದಲ್ಲಿ ಕೇಳುತ್ತೆ ಅಂದ್ರೆ ಪರಮಾತ್ಮ ಇಡೀ ವಿಶ್ವಕ್ಕೂ ಎಲ್ಲವನ್ನೂ ಕೊಡುವಂತಹ ದಾತ ಎಲ್ಲವನ್ನೂ ಕೊಡುವಂತಹ ದಾತ ಅವನೇನು ಭಿಕ್ಷೆ ಬೇಡಬಹುದು ಅಂದ್ರೆ ಆ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗೆ ಶರೀರನೇ ಇಲ್ಲ ಅಂದಮೇಲೆ ಅವರಿಗೆ ಯಾವ ವಸ್ತುಗಳ ಅವಶ್ಯಕತೆನೂ ಇಲ್ಲ ಹಾಗಿದ್ರೆ ಪರಮಾತ್ಮ ಬೇಡುವಂತಹ ಭಿಕ್ಷೆ ಯಾವುದು ಅಂದ್ರೆ ಮನುಷ್ಯನೊಳಗಡೆ ಇರುವಂತಹ ದುರ್ಗುಣಗಳು ಅನ್ನುವಂತಹ ಭಿಕ್ಷೆಯನ್ನು ಪರಮಾತ್ಮ ಬೇಡ್ತಾರೆ ನಮ್ಮ ಜೀವನದಲ್ಲಿರುವಂತಹ ಅವಗುಣಗಳು ದುರ್ಗುಣಗಳು ಏನೆಲ್ಲ ಇದೆಯೋ ಅದನ್ನು ನಾವು ಪರಮಾತ್ಮನಿಗೆ ದಾನವಾಗಿ ಕೊಡಬೇಕಾಗಿದೆ ಆ ಭಿಕ್ಷೆಯನ್ನು ಬೇಡುವಂತಹ ಸ್ವರೂಪ ನಂದಾಗಿದೆ ನಿಮ್ಮಲ್ಲಿರೋ ಕೆಟ್ಟದ್ದನ್ನು ದೂರ ಮಾಡುವಂತಹ ಸ್ವರೂಪ ನಂದಾಗಿದೆ ಆ ಸ್ವರೂಪವನ್ನು ನೋಡು ಅಂದ್ರೆ ಪರಮಾತ್ಮನಿಗೆ ಸ್ಮಶಾನ ಕಾಯುವವನು ಅಂತ ಹೇಳಿ ಕರೀತಾನೆ ರುದ್ರನ ರೂಪದಲ್ಲಿ ಪರಮಾತ್ಮ ಸ್ಮಶಾನವನ್ನ ಕಾಯ್ತಿದ್ದ ಅಂತ ಹೇಳಿ ತೋರಿಸ್ತಾರೆ ಸ್ಮಶಾನವನ್ನ ಕಾಯುವುದು ಅಂದ್ರೆ ಅರ್ಥ ಶವಗಳನ್ನ ಕಾಯುವುದು ಈ ಜಗತ್ತಿನಲ್ಲಿ ಇವತ್ತು ಎಲ್ಲರೂ ಆತ್ಮ ಜ್ಞಾನ ಇಲ್ಲದೆ ಇರೋ ಕಾರಣ ಶರೀರದಲ್ಲಿ ಬದುಕಿದ್ರೂ ಕೂಡ ಎಲ್ಲರೂ ಶವದಂತೆನೇ ಬದುಕ್ತಾ ಇದ್ದಾರೆ ಅಂದ್ರೆ ಬದುಕಿದ್ರು ಒಂದೇ ಸತ್ರು ಒಂದೇ ಅನ್ನುವಂತಹ ಲೆಕ್ಕದಲ್ಲಿ ಮನುಷ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ ಎಷ್ಟೋ ಜನ ಹೇಳ್ತಾರೆ ಬದುಕಬೇಕಲ್ವಾ ಅದಕ್ಕೆ ಬದುಕ್ತಾ ಇದ್ದೇವೆ ಮಧ್ಯದಲ್ಲಿ ಸಾಯ್ಲಿಕ್ಕೆ ಬರಲ್ಲ ಏನ್ ಮಾಡಿದ್ರು ಎದುರಿಸಲೇಬೇಕಲ್ವಾ ಅದಕ್ಕೆ ಎದುರಿಸ್ತಾ ಇದ್ದೇವೆ ಅಂದ್ರೆ ಖುಷಿಯಿಂದ ಇವತ್ತು ಮನುಷ್ಯನಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಯಾರೆಲ್ಲ ಮನುಷ್ಯರು ಈ ರೀತಿ ದುಃಖಿ ಆಗಿದ್ದಾರೋ ಅಶಾಂತ ಆಗಿದ್ದಾರೋ ಅವ್ರನ್ನೆಲ್ಲ ಕಾಯ್ತಾ ಇರುವಂಥವ್ರು ಸ್ಮಶಾನವನ್ನೇ ಕಾಯುವನು ಈ ಕಲಿಯುಗ ಅಂದ್ರೆ ಒಂದು ಸ್ಮಶಾನ ಇದ್ದಂತೆ ಯಾಕೆ ಈ ಕಲಿಯುಗ ಸ್ಮಶಾನ ಇದ್ದಂತೆ ಅಂದರೆ ಇಲ್ಲಿ ಗಂಟೆ ಗಂಟೆಗೂ ಲಕ್ಷಾಂತರ ಜನ ಸಾಯ್ತಾ ಇರ್ತಾರೆ ಈ ರೀತಿ ಅನೇಕ ಆತ್ಮರು ಏನು ಈ ಕಲಿಯುಗದಲ್ಲಿ ಸಾಯ್ತಾ ಇರ್ತಾರೋ ಈ ಎಲ್ಲಾ ಶವಗಳನ್ನ ಕಾಯುವಂಥವನು ಯಾರಾಗಿದ್ದಾನೆ ಕೇವಲ ಒಬ್ಬ ಪರಮಾತ್ಮನೇ ಆಗಿದ್ದಾನೆ ಅಂದ್ರೆ ಇವತ್ತು ಮನುಷ್ಯ ಯಾವಾಗ ತನ್ನ ಜೀವನದಲ್ಲಿ ಆತ್ಮ ಜ್ಞಾನವನ್ನ ಮರಿತಾನೋ ಆತ್ಮ ಜ್ಞಾನವನ್ನ ಮರೆತಾಗ ಮನುಷ್ಯನ ಜೀವನದಲ್ಲಿ ಅವನಿಂದ ಬಹಳಷ್ಟು ಪಾಪಕರ್ಮಗಳು ಆಗ್ತದೆ ಅಂತಹ ಮನುಷ್ಯರಿಗೆ ನೀನು ಆತ್ಮ ಅನ್ನುವಂತಹ ಜ್ಞಾನವನ್ನ ಕಪಾಲಿ ಸ್ವರೂಪದಲ್ಲಿ ಬಂದು ಪರಮಾತ್ಮನೇ ನೀಡಿ ಅವನಲ್ಲಿರುವಂತಹ ದುರ್ಗುಣಗಳನ್ನು ಭಿಕ್ಷೆಯಾಗಿ ಪಡ್ಕೊಳ್ತಾನೆ ಈ ರೀತಿ ಏಕದಶ ರುದ್ರರ ಸ್ವರೂಪವನ್ನು ನೀನು ನನ್ನಲ್ಲಿ ನೋಡು ಅನ್ನುವಂತಹ ಮಾತನ್ನು ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೊಂದು ರುದ್ರರು ಒಂದೊಂದು ಅಸುರರನ್ನು ಸಂಹಾರ ಮಾಡಲಿಕ್ಕೆ ಏನು ಬಂದ್ರೋ ಹಾಗೆ ಇವತ್ತು ಪರಮಾತ್ಮ ಕೂಡ ಜ್ಯೋತಿ ಸ್ವರೂಪ ನಿರಾಕಾರನಾಗಿರೋ ಪರಮಾತ್ಮ ಪರಮಾತ್ಮನ ಸ್ವರೂಪವನ್ನು ನೋಡು ಆಶ್ಚರ್ಯಮಯ ರೂಪವನ್ನು ನೋಡು ಅನ್ನುವಂತಹ ಮಾತನ್ನ ಗೀತೆಯ ಅಧ್ಯಾಯ ಹನ್ನೊಂದರ ಆರನೇ ಶ್ಲೋಕದಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ಹೇಳುತ್ತಾರೆ ಪಶ್ಯಾದಿತ್ಯಾನ್ ವಾಸುಂ ರುದ್ರಾನ್ ಅಶ್ವಿನೌ ಮರುತಸ್ತತ ಬಹುನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಅಂದ್ರೆ ಪರಮಾತ್ಮ ಹೇಳ್ತಾರೆ ಅದಿತಿಯ ಹನ್ನೆರಡು ಪುತ್ರರು ಅಷ್ಟ ವಸುಗಳು ಏಕದಶ ರುದ್ರರು ಅಶ್ವಿ ಇಬ್ಬರು ಅಶ್ವಿನಿ ಕುಮಾರರು ನಲವತ್ತೊಂಬತ್ತು ಮರುದ್ಗಣರು ಹೀಗೆ ಅನೇಕ ಪ್ರಕಾರದ ಆಶ್ಚರ್ಯವುಳ್ಳಂತಹ ರೂಪವನ್ನು ನನ್ನ ಮೂಲಕ ನೀನು ಅನುಭವ ಮಾಡಬಹುದು ಅನ್ನೋ ಸುಂದರ ಮಾತನ್ನ ಗೀತೆಯಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಎಲ್ಲರಲ್ಲಿರುವಂತಹ ಅವಗುಣಗಳನ್ನು ಸಂಹಾರ ಮಾಡುವಂತಹ ಕಾರ್ಯವನ್ನು ಈ ಸೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಆ ಕಾರ್ಯ ಮಾಡ್ತಾ ಇರೋ ಕಾರಣ ಪರಮಾತ್ಮ ಹೇಳ್ತಾರೆ ನನ್ನಲ್ಲಿ ನೀನು ಆ ಗುಣವನ್ನು ನೋಡು ಹರನ ಸ್ವರೂಪವನ್ನ ನೋಡು ನನ್ನಲ್ಲಿ ಸ್ವಯಂಭುವಿನ ಸ್ವರೂಪವನ್ನು ನೋಡು ಆ ಬೋಲಾನಾಥನ ಸ್ವರೂಪವನ್ನು ನೋಡು ಅದ್ರ ಜೊತೆ ಜೊತೆಗೆ ನನ್ನಲ್ಲಿ ನೀನು ಆ ಕಪಾಲಿಯ ಸ್ವರೂಪವನ್ನ ನೋಡು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದರು ಇನ್ನು ಪರಮಾತ್ಮ ತಮ್ಮ ವರ್ಣನೆಯನ್ನ ಮಾಡ್ತಾ ತಮ್ಮನ ಹೋಲಿಕೆ ಮಾಡ್ಕೊಳ್ತಾ ಪರಮಾತ್ಮ ತಮ್ಮ ಸ್ವರೂಪದ ದರ್ಶನವನ್ನ ಮಾಡಿಸ್ತಾ ಮತ್ತೆ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ ಅಶ್ವಿನಿ ಕುಮಾರರನ್ನ ನೋಡು ಅಂದ್ರೆ ಇಬ್ಬರು ಅಶ್ವಿನಿ ಕುಮಾರರನ್ನು ನನ್ನಲ್ಲಿ ನೋಡು ಅಂದ್ರೆ ನಾವು ಕೇಳ್ತೀವಿ ಪುರಾಣದಲ್ಲಿ ಇಬ್ಬರು ಅಶ್ವಿನಿ ಕುಮಾರರು ದೇವತೆಗಳ ವೈದ್ಯರಾಗಿದ್ರು ಅಂತ ಹೇಳಿ ಅಂದ್ರೆ ಯಾವಾಗ ಯಾವಾಗ ಕಾಯಿಲೆಗಳು ಬರ್ತಿತ್ತೋ ಆ ಸಮಯದಲ್ಲಿ ಅವರು ವೈದ್ಯರಾಗಿ ಯಾವುದೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆಗೆ ಔಷಧಿಯನ್ನ ಕೊಡ್ತಿದ್ರು ಅಮೃತದಿಂದ ಅಮರತ್ವವನ್ನು ಕೊಡ್ತಾ ಇದ್ರು ಅನ್ನುವಂತಹ ಮಾತನ್ನ ನಾವು ಕೇಳ್ತೀವಿ ಪುರಾಣದಲ್ಲಿ ಅಂದ್ರೆ ಅವ್ರ ಹತ್ರ ಎಷ್ಟು ಶಕ್ತಿ ಇತ್ತು ಅಶ್ವಿನಿ ಕುಮಾರರಲ್ಲಿ ಅಂದ್ರೆ ಎಂತಹ ಮೃತ್ಯುವಿನ ಸಮೀಪದಲ್ಲಿರುವಂತಹ ವ್ಯಕ್ತಿಯನ್ನು ರಕ್ಷಣೆ ಮಾಡೋ ಶಕ್ತಿ ಇತ್ತು ಅಂತ ಹೇಳಿ ನಾವು ಕೇಳ್ತೀವಿ ಅಂತಹ ಗುಣವನ್ನ ನೀನು ನನ್ನಲ್ಲೇ ನೋಡು ಅಂತ ಹೇಳಿ ಪರಮಾತ್ಮ ಹೇಳ್ತಾರೆ ಯಾಕೆಂದ್ರೆ ಪರಮಾತ್ಮನಿಗೆ ನಾವು ಒಂದು ಕಡೆ ಮಹಿಮೆ ಮಾಡಬೇಕಾದ್ರೆ ಬವರೋಗ ವೈದ್ಯ ಅಂತ ಹೇಳಿ ಕರಿತೀವಿ ಬವರೋಗ ವೈದ್ಯ ಅಂದ್ರೆ ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಇರೋದು ಕೇವಲ ಒಬ್ಬ ಪರಮಾತ್ಮನ ಹತ್ರ ಮಾತ್ರ ಇವತ್ತು ಜಗತ್ತಿನಲ್ಲಿ ಇಂತಹ ಎಷ್ಟೋ ಕಾಯಿಲೆಗಳಿದ್ದಾವೆ ಆ ಕಾಯಿಲೆಗಳಿಗೆ ಯಾವ ಡಾಕ್ಟರ್ ಹತ್ರ ಹೋದರೂ ಕೂಡ ಟ್ರೀಟ್ಮೆಂಟ್ ಇಲ್ಲವೇ ಇಲ್ಲ ಅಂದ್ರೆ ಇವತ್ತು ಮನುಷ್ಯ ಆ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿಕ್ಕೋಸ್ಕರ ಅನೇಕ ಸ್ಥಾನಗಳನ್ನು ಅಲ್ದಾಡ್ತಾ ಇದ್ದಾನೆ ಎಷ್ಟೋ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾನೆ ಆದರೆ ಯಾವುದೇ ಡಾಕ್ಟ್ರ್ ಹತ್ರ ಒಬ್ಬ ರೋಗಿ ಹೋದರೂ ಕೂಡ ಆ ಡಾಕ್ಟರ್ ಮಾಡ್ತಾರೆ ಆ ರೋಗಿಗೆ ಮೆಡಿಸನ್ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಸಲೈನ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆದರೆ ಆ ಟೈಮ್ನಲ್ಲಿ ಯಾವಾಗ ವ್ಯಕ್ತಿ ಮೆಡಿಸಿನ್ ತೆಗೆದುಕೊಳ್ತಾನೋ ಆಗ ಮಾತ್ರ ಸ್ವಲ್ಪ ಸಮಯಕ್ಕೆ ಆ ಪೈನ್ ಕಿಲ್ಲರಿಂದ ಅವನ ದೇಹದ ನೋವು ಕಡಿಮೆ ಆಗಿರ್ತದೆ ಮತ್ತೆ ಸ್ವಲ್ಪ ಸಮಯ ಏನಾದರೂ ಮೆಡಿಸನ್ ತಗೊಳ್ಳೋದನ್ನು ನಿಲ್ಲಿಸಿದ ಅಂದರೆ ಮತ್ತೆ ಕಾಯಿಲೆ ಜಾಸ್ತಿ ಆಗ್ತಾನೆ ಹೋಗ್ತದೆ ಅಂದ್ರೆ ಇದ್ರ ಅರ್ಥ ಆಗಿದೆ ಪರ್ಮನೆಂಟ್ ಆಗಿ ಯಾವ ಡಾಕ್ಟರು ಯಾವ ಪೇಶೆಂಟ್ ಅನ್ನು ರೋಗದಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಹತ್ರ ಕೇವಲ ಪೈನ್ ಅನ್ನು ಕಡಿಮೆ ಮಾಡುವಂತಹ ಮೆಡಿಸನ್ ಮಾತ್ರ ಇದೆ ಆದರೆ ರೋಗದಿಂದ ಮುಕ್ತ ಮಾಡೋ ಮೆಡಿಸನ್ ಡಾಕ್ಟರ್ ಹತ್ರ ಇಲ್ಲ ಆದರೆ ರೋಗದಿಂದ ನಮ್ಮನ್ನ ಪರ್ಮನೆಂಟ್ ಆಗಿ ಮುಕ್ತರನ್ನಾಗಿ ಮಾಡಿ ಮಾಡುವಂತಹ ಮೆಡಿಸನ್ ಯಾರ ಹತ್ರ ಇದೆ ಅಂದರೆ ಬವರೋಗ ವೈದ್ಯನಾದ ಪರಮಾತ್ಮನ ಹತ್ರ ಇದೆ ಆ ಬವರೋಗ ವೈದ್ಯನಾದಂತಹ ಪರಮಾತ್ಮ ನಮ್ಮನ್ನ ಸರ್ವ ಪ್ರಕಾರದ ಕಾಯಿಲೆಯಿಂದನೂ ಮುಕ್ತರನ್ನಾಗಿ ಮಾಡ್ತಾರೆ ಸರ್ವ ರೋಗಗಳಿಂದ ಮುಕ್ತರನ್ನಾಗಿ ಮಾಡ್ತಾರೆ ನಾವು ಎಲ್ಲಾ ಪ್ರಕಾರದ ರೋಗದಿಂದ ಮುಕ್ತರಾಗಬೇಕು ಅಂದ್ರೆ ಭವರೋಗ ವೈದ್ಯನಾದಂತಹ ಪರಮಾತ್ಮನನ್ನ ನಿರಂತರ ನೆನಪು ಮಾಡ್ಬೇಕು ಅದಕ್ಕೆ ಪರಮಾತ್ಮ ಹೇಳ್ತಾರೆ ನನ್ನನ್ನು ಆ ವೈದ್ಯನ ಸ್ವರೂಪದಲ್ಲಿ ನೀನು ನೋಡು ಇವತ್ತು ನಾವು ಎಷ್ಟೋ ಜನ ಇಂತಹ ವ್ಯಕ್ತಿಗಳ ಅನುಭವ ಕೇಳ್ತೀವಿ ಯಾರಿಗೆ ಅನೇಕ ಪ್ರಕಾರದ ಕಾಯಿಲೆಯಿಂದ ನೆರಳುತ್ತಾ ಇದ್ರೋ ಯಾರಿಗೆ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಟ್ರೀಟ್ಮೆಂಟ್ ಸಿಗ್ಲೇ ಇಲ್ವೋ ಅಂತಹ ವ್ಯಕ್ತಿಗಳು ಕೂಡ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಮತ್ತೆ ಆರೋಗ್ಯವಂತರಾಗಿದ್ದಾರೆ ಅನ್ನುವಂತಹ ಅನೇಕ ಉದಾಹರಣೆಯನ್ನು ನೋಡ್ತೀವಿ ಅದರಲ್ಲೂ ಕೂಡ ನಾವು ಈಶ್ವರೀಯ ವಿದ್ಯ ವಿಶ್ವವಿದ್ಯಾಲಯದಲ್ಲಿ ನಿತ್ಯವೂ ಏನು ರಾಜಯೋಗವನ್ನು ಕಲಿಸ್ತೀವಿ ಆ ರಾಜಯೋಗವನ್ನು ಕಲಿತಂತಹ ಲಕ್ಷಾಂತರ ವ್ಯಕ್ತಿಗಳು ಅದರಲ್ಲಿ ಅವರು ಕೂಡ ನಿತ್ಯವೂ ರಾಜಯೋಗದ ಅಭ್ಯಾಸವನ್ನ ಮಾಡ್ತಾ ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ಕಾಯಿಲೆಯಿಂದನೂ ಮುಕ್ತರಾಗಿದ್ದಾರೆ ಯಾವ ಪೇಶೆಂಟ್ ಅನ್ನು ನೋಡಿ ಡಾಕ್ಟರ್ ಇವರು ಒಂದು ತಿಂಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು ಇವತ್ತು ಅಂತಹ ಪೇಷೆಂಟ್ಗಳು ಕೂಡ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ಕೂಡ ಆರೋಗ್ಯವಂತರಾಗಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಬವರೋಗ ವೈದ್ಯನಾದ ಪರಮಾತ್ಮನಿಂದ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಅಥವಾ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯ ಸಮಯದಲ್ಲಿ ಯಾವುದೇ ಒಬ್ಬ ರೋಗಿ ಆಗ ಆದಂತಹ ವ್ಯಕ್ತಿ ಇರಬಹುದು ಅಥವಾ ರೋಗಿಯ ಸಂಬಂಧಿಗಳಿರಬಹುದು ಅವರು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕುತ್ಕೊಂಡು ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನನ್ನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನ ಮಾಡಿ ತಮಗೆ ಯಾವ ಪಾರ್ಟ್ನಲ್ಲಿ ದೇಹದಲ್ಲಿ ಕಾಯಿಲೆ ಇರ್ತದೋ ಅದೇ ಪಾರ್ಟ್ಗೆ ಪರಮಾತ್ಮ ಶಕ್ತಿಶಾಲಿಯಾದಂತಹ ಕಿರಣಗಳನ್ನು ಕೊಡ್ತಾ ಇದ್ದರೆ ಆ ಪರಮಾತ್ಮನ ಶಕ್ತಿಶಾಲಿಯಾದ ಕೆಂಪು ಕಿರಣಗಳಿಂದ ನನ್ನ ದೇಹದಲ್ಲಿರೋ ಸರ್ವ ಕಾಯಿಲೆಯಿಂದ ನಾನು ಮುಕ್ತನಾಗ್ತಾ ಇದ್ದೇನೆ ಅನ್ನುವಂತಹ ರಾಜಯೋಗದ ಅಭ್ಯಾಸವನ್ನ ಅವರೇನಾದ್ರೂ ತಮ್ಮ ಜೀವನದಲ್ಲಿ ಬರೀ ಇಪ್ಪತ್ತೊಂದು ದಿನ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾಡುವಂತಹ ಅಭ್ಯಾಸ ಮಾಡಿದರೆ ಸಾಕು ಆ ಇಪ್ಪತ್ತೊಂದು ದಿನದಲ್ಲಿ ಅವರು ಅನೇಕ ವರ್ಷಗಳ ಕಾಯಿಲೆಯಿಂದ ಕೂಡ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ ಇದು ಅನೇಕರ ಅನುಭವದ ಮಾತಾಗಿದೆ ತಾವು ಕೂಡ ತಮ್ಮ ಜೀವನದಲ್ಲಿ ಮಾಡಿ ನೋಡಬಹುದು ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಕಾಯಿಲೆಗಳಿಗೆ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವರು ಕೂಡ ಫಸ್ಟ್ ಪರಮಾತ್ಮನನ್ನೇ ಬೇಡ್ತಾರೆ ಪರಮಾತ್ಮ ನನಗೆ ಈ ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡುವಂತಹ ಶಕ್ತಿಯನ್ನು ಕೊಡು ನಾನೇನೋ ಟ್ರೀಟ್ಮೆಂಟ್ ಕೊಡ್ತೀನಿ ಆದರೆ ಈ ಆತ್ಮವನ್ನ ನೀನೇ ರಕ್ಷಣೆ ಮಾಡು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಂದೊಂದು ಆಪರೇಷನ್ ಮಾಡಬೇಕಾದ್ರೆ ನಿತ್ಯವೂ ಡಾಕ್ಟರ್ ಕೂಡ ದೇವರಿಗೆ ಕೈ ಮುಗಿದು ಪರಮಾತ್ಮನಿಂದನೇ ಶಕ್ತಿ ಪಡ್ಕೊಂಡು ನೀನೇ ರಕ್ಷಣೆ ಮಾಡು ಅಂತ ಹೇಳೇನೆ ಹಾಸ್ಪಿಟ್ಲಿಗೆ ಬರ್ತಾರೆ ಅಂದರೆ ಎಲ್ಲ ಡಾಕ್ಟರ್ಗಳಿಗೂ ಡಾಕ್ಟರ್ ಎಲ್ಲಾ ಸರ್ಜನ್ಗಳಿಗೂ ಸರ್ಜನ್ ಸುಪ್ರೀಂ ಸರ್ಜನ್ ಆದಂತಹ ಪರಮಾತ್ಮನನ್ನ ನಾವೇನಾದರೂ ಡಾಕ್ಟರನ್ನಾಗಿ ಮಾಡಿಕೊಂಡ್ರೆ ವೈದ್ಯನನ್ನಾಗಿ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಸರ್ವ ಪ್ರಕಾರದ ಕಾಯಿಲೆಗಳಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಆ ಸ್ವರೂಪವನ್ನ ನೀನು ನನ್ನಲ್ಲಿ ನೋಡು ಅನ್ನುವಂತಹ ಮಾತನ ಗೀತೆಯಲ್ಲಿ ಭಗವಂತ ಹೇಳ್ತಾ ಇರ್ತಾರೆ ಅಂದ್ರೆ ನಾನು ವೈದ್ಯನಾಗಿ ನಿನಗೆ ಎರಡು ಪ್ರಕಾರದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಒಂದು ಶಾರೀರಿಕ ಕಾಯಿಲೆ ಇನ್ನೊಂದು ಮಾನಸಿಕ ಕಾಯಿಲೆ ಅದಕ್ಕೆ ಇಲ್ಲಿ ಇಬ್ಬರು ಅಶ್ವಿನಿ ಕುಮಾರ್ ತೋರಿಸ್ತಾ ಇದ್ದಾರೆ ಅಂದ್ರೆ ಇಬ್ರು ಅಂದ್ರೆ ಅವರಿಂದ ಎರಡು ಪ್ರಕಾರದ ಕಾಯಿಲೆಗಳು ಗುಣ ಆಗ್ತಾ ಇತ್ತು ಹಾಗೆ ಇವತ್ತು ನಮ್ಮ ಜೀವನದಲ್ಲೂ ಎರಡು ಪ್ರಕಾರದ ಕಾಯಿಲೆ ಇದೆ ಒಂದು ಶಾರೀರಿಕ ಕಾಯಿಲೆ ಅಂದ್ರೆ ದೇಹದಲ್ಲಿ ಯಾವುದೋ ಒಂದು ಪಾರ್ಟ್ ವೀಕ್ ಆಗಿರ್ತದೆ ಆ ಪಾರ್ಟ್ಗೆ ನೋವಾಗಿರ್ತದೆ ಅದು ಶಾರೀರಿಕ ಕಾಯಿಲೆ ಆದ್ರೆ ಆ ಶಾರೀರಿಕ ಕಾಯಿಲೆ ಬರೋದಕ್ಕಿಂತ ಮೊದಲು ಮನುಷ್ಯನಿಗೆ ಮನಸ್ಸಿಗೆ ಕಾಯಿಲೆ ಬರ್ತದೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಅರ್ಥ ಅವನು ಮನಸ್ಸಿನಲ್ಲಿ ಬಹಳಷ್ಟು ಚಿಂತೆಯನ್ನು ಮಾಡ್ತಾ ಇದ್ದಾನೆ ಇವತ್ತು ಯಾರಿಗಾದರೂ ಶುಗರ್ ಬಂದಿದೆ ಬಿ ಪಿ ಬಂದಿದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ಡಾಕ್ಟ್ರು ಅವರಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಡಬಹುದು ಬಿ ಪಿ ಮಾತ್ರೆ ದಿನ ಕೊಡಬಹುದು ಶುಗರ್ ಮಾತ್ರೆ ದಿನ ಕೊಡಬಹುದು ಇನ್ಸುಲಿನ್ ಕೊಡಬಹುದು ಕ್ಯಾನ್ಸರ್ ಪೇಷಂಟಿಗೂ ಟ್ರೀಟ್ಮೆಂಟ್ ಕೊಡಬಹುದು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಡಾಕ್ಟ್ರು ಒಂದೇ ಮಾತು ಹೇಳ್ತಾರೆ ಈ ಮೆಡಿಸನ್ ಕೆಲಸ ಮಾಡಬೇಕು ಅಂದ್ರೆ ನೀವು ಚಿಂತೆ ಮಾಡೋದನ್ನ ಬಿಡಬೇಕು ಅಂತ ಹೇಳಿ ಅಂದ್ರೆ ಆ ಕಾಯಿಲೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಅವನು ಮಾಡ್ತಾ ಇರುವಂತಹ ಚಿಂತೆ ಯಾವಾಗ ಆ ವ್ಯಕ್ತಿ ಚಿಂತೆ ಮಾಡೋದನ್ನ ಬಿಡ್ತಾನೋ ಆಗ ಮಾತ್ರ ಆ ವ್ಯಕ್ತಿ ಕಾಯಿಲೆಯಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಹಾಗಿದ್ರೆ ಇವತ್ತು ಡಾಕ್ಟರ್ ಚಿಂತೆ ಮಾಡೋದನ್ನ ಬಿಡಬೇಕು ಅಂತ ಏನೋ ಹೇಳ್ಕೊಡ್ತಾರೆ ಆದರೆ ಚಿಂತೆ ಮಾಡೋದನ್ನ ಬಿಡೋದು ಹೇಗೆ ಅಂತ ಯಾವ ಡಾಕ್ಟರ್ ಕೂಡ ಯಾರಿಗೂ ಹೇಳ್ಕೊಡೋದೇ ಇಲ್ಲ ಯಾಕೆಂದ್ರೆ ಡಾಕ್ಟ್ರು ಕೂಡ ಸ್ವಯಂ ಚಿಂತೆ ಮಾಡ್ತಾ ಇರ್ತಾರೆ ಚಿಂತೆ ಮಾಡುವಂತಹ ಡಾಕ್ಟರ್ ಬೇರೆಯವ್ರನ್ನ ಚಿಂತೆಯಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬವರೋಗ ವೈದ್ಯನಾದ ಪರಮಾತ್ಮ ಅವನು ಎಂದೂ ಯಾವ ಮಾತಿನ ಚಿಂತೆಯನ್ನು ಮಾಡೋದಿಲ್ಲ ಆದರೆ ಸರ್ವ ಮನುಷ್ಯಾತ್ಮರ ಚಿಂತೆಯನ್ನು ತೆಗೆದುಕೊಂಡು ಎಲ್ಲರನ್ನು ನಿಶ್ಚಿಂತರನ್ನಾಗಿ ಮಾಡೋ ಶಕ್ತಿ ಪರಮಾತ್ಮನಿಗಿದೆ ಅದಕ್ಕೆ ನಮ್ಮ ಮನಸ್ಸಿನ ಸರ್ವ ಚಿಂತೆಗಳನ್ನು ಆ ಬವರೋಗ ವೈದ್ಯನಾದ ಪರಮಾತ್ಮನ ಮೇಲೆ ಬಿಟ್ಟು ಆ ಪರಮಾತ್ಮನಿಗೆ ನಮ್ಮ ಜೀವನದ ಜವಾಬ್ದಾರಿಯನ್ನು ಒಪ್ಪಿಸಿ ನಿರಂತರ ನಾವು ಪರಮಾತ್ಮನ ಧ್ಯಾನ ಮಾಡುವಂತಹ ಅಭ್ಯಾಸ ಮಾಡಿದರೆ ಆ ಬವರೋಗ ವೈದ್ಯನಾದ ಪರಮಾತ್ಮನಿಂದ ಸುಪ್ರೀಂ ಸರ್ಜನ್ ಆದ ಪರಮಾತ್ಮನಿಂದ ನಾವು ಕೂಡ ನಿರೋಗಿಗಳಾಗಬಹುದು ದೀರ್ಘಾಯುಗಳು ಆಗಬಹುದು ನಮ್ಮ ಆಯಸ್ಸು ಜಾಸ್ತಿ ಆಗಬೇಕು ಅಂದ್ರೂ ನಾವು ಪರಮಾತ್ಮನ ಧ್ಯಾನ ಮಾಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೂ ಕೂಡ ನಾವು ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಈ ರೀತಿ ಪರಮಾತ್ಮ ಹೇಳ್ತಾ ಇದ್ದರೆ ನನ್ನನ್ನು ನೆನಪು ಮಾಡೋದ್ರಿಂದ ನೀವು ಸರ್ವ ಕಾಯಿಲೆಯಿಂದ ಮುಕ್ತರಾಗ್ತೀರಿ ಆ ಸ್ವರೂಪವನ್ನು ನೀನು ನನ್ನಲ್ಲಿ ನೋಡು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ನಲವತ್ತೊಂಬತ್ತು ಮರುದ್ಗಣರನ್ನು ನನ್ನಲ್ಲಿ ನೋಡು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದರಲ್ಲಿ ನಾವು ಕೇಳ್ತೀವಿ ಸತ್ಯ ಜ್ಯೋತಿ ಸಜ್ಯೋತಿ ಅಂದ್ರೆ ಅವರೆಲ್ಲ ಜ್ಯೋತಿ ಸ್ವರೂಪದ ಬಗ್ಗೆ ಬಹಳಷ್ಟು ಮಹಿಮೆಯನ್ನ ಮಾಡಿದ್ದರು ಆ ಸತ್ಯ ಜ್ಯೋತಿಯೇ ಈ ಸೃಷ್ಟಿಯಲ್ಲಿ ಸತ್ಯ ಜ್ಯೋತಿ ಅಂದ್ರೆ ಕೇವಲ ಪರಮಾತ್ಮ ಒಬ್ಬರೇ ಆಗಿದ್ದರು ಅಂತಹ ಜ್ಯೋತಿ ಸ್ವರೂಪನಾದ ಪರಮಾತ್ಮನ ಸ್ವರೂಪವನ್ನ ನೋಡು ಆಶ್ಚರ್ಯಮಯ ರೂಪವನ್ನ ನೋಡು ಅನ್ನುವಂತಹ ಮಾತನ್ನ ಗೀತೆಯ ಅಧ್ಯಾಯ ಹನ್ನೊಂದರ ಆರನೇ ಶ್ಲೋಕದಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ಹೇಳುತ್ತಾರೆ ಪಶ್ಯಾದಿತ್ಯಾನ್ ವಾಸುಂ ರುದ್ರಾನ್ ಅಶ್ವಿನೌ ಮರುತಸ್ತತ ಬಹುನಿ ಅದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ ಅಂದ್ರೆ ಪರಮಾತ್ಮ ಹೇಳ್ತಾರೆ ಅದೀತಿಯ ಹನ್ನೆರಡು ಪುತ್ರರು ಅಷ್ಟ ವಸುಗಳು ಏಕದಶ ರುದ್ರರು ಅಶ್ವಿ ಇಬ್ಬರು ಅಶ್ವಿನಿ ಕುಮಾರರು ನಲವತ್ತೊಂಬತ್ತು ಮರುದ್ಗಣರು ಹೀಗೆ ಅನೇಕ ಪ್ರಕಾರದ ಉಳ್ಳಂತಹ ರೂಪವನ್ನ ನನ್ನ ಮೂಲಕ ನೀನು ಅನುಭವ ಮಾಡಬಹುದು ಅನ್ನೋ ಸುಂದರ ಮಾತನ್ನ ಗೀತೆಯಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಓಂ ಶಾಂತಿ